ಒಂದರಲ್ಲಿ ಈ ರೀತಿ ಬೆಡ್ ಶೀಟ್ ಮಡಿಸುತ್ತಾ ಕುಳಿತಿರೋ ಈ ಹುಡುಗ ಇವತ್ತು ಟಾಪರ್. ಅಂದಹಾಗೆ ಈ ಹುಡುಗನ ಹೆಸರು ಶಿವರಾಜ್, ತಂದೆ ದುರ್ಗಪ್ಪ. ಮೂಲತಃ ರಾಯಚೂರಿನ ಲಿಂಗಸಗೂರು ತಾಲೂಕಿನ ನೆಲಗಟ್ಟ ಗ್ರಾಮದವನು. ಬದುಕೋಕೆ ಅಂತ ಕೂಲಿ ಕೆಲಸ ಅರಿಸಿಕೊಂಡು ಊರೂರುಗಳ ಮೇಲೆ ಓಡಾಡ್ತಿರುವ ತಂದೆ ತಾಯಿಗೆ ಈತ ಕೂಡ ರಜೆ ಇದ್ದಾಗೆಲ್ಲ ನೆರವಾಗ್ತಾನೆ. ಈ ರೀತಿ ಕೆಲಸ ಮಾಡಿಕೊಂಡು ಕಲಾ ವಿಭಾಗದಲ್ಲಿ ದ್ವಿತೀಯ ಪಿಯು ಪರೀಕ್ಷೆ ಬರೆದಿದ್ದ. 600 ಅಂಕಗಳಿಗೆ ಬರೋಬ್ಬರಿ 593 ಅಂಕ ಪಡೆದು ಸಾಧನೆ ಮಾಡಿದ್ದಾನೆ. ನನ್ನ ಹೆಸರು ಶಿವರಾಜ, ತಂದೆ ದುರ್ಗಪ್ಪ. ನಮ್ಮದು ಮೂಲತಃ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ನೆಲಗಟ್ಟ ಗ್ರಾಮ. ನಮ್ಮದು ಬಡ ಕುಟುಂಬ ಮತ್ತು ರೈತಾಪಿ ಕುಟುಂಬ. ತಂದೆ ತಾಯಿ ಕಷ್ಟಪಟ್ಟು ನಮ್ಮನ್ನ ಓದಿಸಿದ್ದಾರೆ. ಮತ್ತು ಪ್ರತಿ ವರ್ಷ ರಜೆ ಸಿಗ್ತಾಯಿದ್ದಾರೆ. ಬೇಸಿಗೆ ರಜೆ ಸಿಕ್ಕಾಗೆಲ್ಲ ಎರಡೆರಡು ತಿಂಗಳು ರಜೆ ಇದ್ದಾಗ ನಾವು ಈ ಥರ ಕೆಲಸಕ್ಕೆಲ್ಲ ಬಂದು ದುಡ್ದು ಆ ದುಡ್ಡಿಂದ ನಮ್ಮ ಮುಂದಿನ ವಿದ್ಯಾಭ್ಯಾಸ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಶೈಕ್ಷಣಿಕ ವೆಚ್ಚವನ್ನೆಲ್ಲ ನಮ್ಮ ಕಾಲ ಮೇಲೆ ನಿಂತ್ಕೊಂಡು ನಮ್ಮ ನಾವೇ ಭರಿಸ್ಕೊಳ್ತಾ ಇದ್ದೀವಿ. ತಂದೆ ತಾಯಿ ಹತ್ರ ಯಾವುದೇ ದುಡ್ಡು ಇಸ್ಕೊಳ್ಳದೆ ನಮ್ಮ ಶೈಕ್ಷಣಿಕ ಖರ್ಚು ನಾವೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ಅಲ್ವಾ ಸಾಧನೆ ಅಂದ್ರೆ? ಟ್ಯೂಷನ್ಗೆ ಹೋಗಿ ಅಪ್ಪ ಅಮ್ಮನ ನೆರವಿನೊಂದಿಗೆ ಓದೋ ವಿದ್ಯಾರ್ಥಿಗಳ ನಡುವೆ ಶಿವರಾಜ್ ವಿಭಿನ್ನ ವಿದ್ಯಾರ್ಥಿಯಾಗಿ ಕಾಣ್ತಾನೆ. ತನ್ನ ಓದಿನ ಖರ್ಚನ್ನ ಸರ್ಕಾರದ ನರೇಗಾದಂತಹ ಯೋಜನೆಯಲ್ಲಿ ಕೆಲಸ ಮಾಡಿಕೊಂಡು ತಾನೇ ಪುಸ್ತಕ ಪೆನ್ನು ಫೀಸು ಕಟ್ಕೊಂಡು ಸಾಧನೆ ಮಾಡಿರೋದು. ನಿಜಕ್ಕೂ ಅನೇಕ ವಿದ್ಯಾರ್ಥಿಗಳಿಗೆ ಈತ ಸ್ಫೂರ್ತಿ. ಮುಂದಿನ ಶೈಕ್ಷಣಿಕ ದೃಷ್ಟಿಯಿಂದಾಗಿ ಈ ವರ್ಷ ನಾವು ರಿಸಲ್ಟ್ ಬರೋವರೆಗೂ ಇದ್ರಿಂದ ಬಸ್ಕೋಬೇಕೆಂಬ ಉದ್ದೇಶದಿಂದ ಇಲ್ಲಿಗೆ ಬಂದು ದುಡಿತಾ ಇದ್ದೀವಿ. ನಾವು ಅಲ್ಲಿ ನರೇಗಲ್ಲಲ್ಲಿ ಇರಬೇಕಾದ್ರೆ ಎಲ್ಲ ಟೀಚರ್ಸ್ ನಮಗೆ ಭಾಳ ಸಪೋರ್ಟಿವ್ ಆಗಿ ಪ್ರೋತ್ಸಾಹ ನೀಡ್ತಾ ಇದ್ರು. ಓದೋದಕ್ಕೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದರು. ನಾವು ಪ್ರತಿದಿನ ಕಷ್ಟಪಟ್ಟು ಓದಿ ಇವತ್ತು ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಬಂದಿರೋದು ತುಂಬ ಖುಷಿಯಾದ ವಿಷಯ. ಇವತ್ತು ನಾನು ರಾಜ್ಯಕ್ಕೆ ಸೆಕೆಂಡ್ನೇ ರ್ಯಾಂಕ್ ಬಂದಿರೋದು ಮೂಲತಃ ನಮ್ಮ ತಂದೆ ತಾಯಿಗಳ ಕಷ್ಟ ಮತ್ತು ನಮ್ಮ ಗುರುವೃಂದದವರ ಎಲ್ಲರ ಪ್ರೋತ್ಸಾಹದಿಂದ ಬಂದಿದ್ದೇನೆ. ಇದು ಶಿವರಾಜ್ ಸಾಧನೆಯಲ್ಲ, ಅನೇಕ ಬಡ ವಿದ್ಯಾರ್ಥಿಗಳು ಇಂದು ಇಂತಹ ಸಾಧನೆ ಮಾಡಿದ್ದಾರೆ. ಇನ್ನು ಆತ ಪಡೆದಿರೋ ಅಂಕಗಳೆಷ್ಟು ಅನ್ನೋದನ್ನ ಅವನ ಬಾಯಿಯಿಂದಲೇ ಕೇಳಿ. ಬಂದಿದೆ ಪ್ರತಿಶತ 98.83 ಬಂದಿದೆ. ಕಾಂಬಿನೇಷನ್ ಮತ್ತೆ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಬಂದಿತ್ತು? ಕಾಂಬಿನೇಷನ್ ಯಾವುದು? ಕಾಂಬಿನೇಷನ್ ಇತಿಹಾಸ 100ಕ್ಕೆ 100 ಮಾರ್ಕ್ಸ್, ಅರ್ಥಶಾಸ್ತ್ರ 100ಕ್ಕೆ 100, ಭೂಗೋಳಶಾಸ್ತ್ರ 100ಕ್ಕೆ 100, ರಾಜ್ಯಶಾಸ್ತ್ರ 100ಕ್ಕೆ 100, ಮತ್ತೆ ಲ್ಯಾಂಗ್ವೇಜ್ ವಿಷಯದಲ್ಲಿ ಇಂಗ್ಲೀಷು 95, ಕನ್ನಡ 98 ಬಂದಿದೆ. ಒಟ್ಟಿನಲ್ಲಿ ಐಚ್ಛಿಕ ವಿಷಯಗಳಿಗೆ 100ಕ್ಕೆ 100 ಪಡೆದಿರೋ ಈ ಶಿವರಾಜನ ಸಾಧನೆಗೆ ಪ್ರಗತಿ ಟಿವಿ ಕೂಡ ಅಭಿನಂದಿಸುತ್ತದೆ. ಕ್ಯಾಮರಾ ಪರ್ಸನ್ ನಾಗರಾಜ ಜೊತೆ ಕೆಆರ್ ಬಾಬು, ಪ್ರಗತಿ ಟಿವಿ, ತುಮಕೂರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.